ನಾವಿವತ್ತು ಸ್ನೇಹಿತರೆ ಸುದರ್ಶನ ಚಕ್ರದ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ತುಂಬ ತುಂಬ ದೊಡ್ಡದಾದಂತಹ ವಿಷಯಗಳು ಇವೆಲ್ಲ ನಿಮಗೆಲ್ಲ ಚಿಕ್ಕದಾಗಿ ಕಡಿಮೆ ಸಮಯದಲ್ಲಿ ಎಲ್ಲರಿಗೂ ಸಹ ಅರ್ಥ ಆಗೋ ರೀತಿಯಾಗಿ ತಿಳಿಸ್ಕೊಡ್ತೀನಿ ಎರಡು ದಂತಕಥೆಗಳಿದೆ ಹಾಗೆ ಸುದರ್ಶನ ಚಕ್ರ ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಅದನ್ನು ಎಲ್ಲೆಲ್ಲಿ ಉಪಯೋಗಿಸಲಾಯಿತು ಇಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಸುದರ್ಶನ ಚಕ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನರ ಶಕ್ತಿಯ ಸಂಯೋಜನೆ ಸ್ವತಃ ಗುರು ಬೃಹಸ್ಪತಿಗಳೇ ವಿಷ್ಣುವಿಗೆ ನೀಡಿದ್ರು ಅನ್ನೋ ನಂಬಿಕೆಯೂ ಸಹ ನಮ್ಮಲ್ಲಿದೆ ಶಿವಪುರಾಣದ ದಂತಕಥೆಯ ಪ್ರಕಾರವಾಗಿ ನಾವು ನೋಡೋದಾಯಿತು ಅಂದರೆ ದೇವಾನುದೇವತೆಗಳಿಗೆ ರಾಕ್ಷಸರುಗಳು ತುಂಬ ತುಂಬ ತೊಂದರೆಯನ್ನು ಇರ್ತಾರೆ ಆಗ ದೇವಾನುದೇವತೆಗಳೆಲ್ಲ ಸಹಾಯಕ್ಕಾಗಿ ವಿಷ್ಣುವಿನ ಬಳಿ ಬರ್ತಾರೆ ವಿಷ್ಣುವು ಸಹ ದೇವಾನುದೇವತೆಗಳಿಗೆ ಸಹಾಯವನ್ನು ಮಾಡುವಂತಹ ಉದ್ದೇಶದಿಂದ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಹೊರಡ್ತಾನೆ ಆದರೆ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕಾಗೋದಿಲ್ಲ ಏತಕ್ಕಾಗಿ ಅಂದರೆ ಆ ಎಲ್ಲ ರಾಕ್ಷಸರನ್ನು ಒಟ್ಟಿಗೆ ಸಂಹಾರವನ್ನು ಮಾಡಬೇಕಾಗಿರುತ್ತೆ ಆ ರೀತಿಯಾಗಿ ಒಟ್ಟಿಗೆ ಸಂಹಾರ ಮಾಡುವಂತಹ ಆಯುಧ ವಿಷ್ಣುವಿನ ಬಳಿ ಇರೋದಿಲ್ಲ ವಿಷ್ಣುವು ಸಹ ಯೋಚನೆಯನ್ನು ಮಾಡ್ತಾರೆ ಈ ರೀತಿಯಾದಂಥ ಆಯುಧ ಬೇಕಲ್ಲ ಈ ರೀತಿಯಾಗಿ ಯೋಚನೆ ಮಾಡಿದಂತಹ ವಿಷ್ಣುವು ಸಹ ಶಿವನ ಸಹಾಯವನ್ನು ಪಡೆದುಕೊಳ್ಳುವಂತಹ ಉದ್ದೇಶದಿಂದ ವೈಕುಂಠ ಏಕಾದಶಿಯ ದಿನ ವಾರಣಾಸಿಗೆ ಬರ್ತಾರೆ ವಾರಣಾಸಿಗೆ ಬಂದಾಗ ಭಗವಂತ ಶಿವ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ ಧ್ಯಾನ ಸ್ಥಿತಿಯಲ್ಲಿರುವಂತಹ ಭಗವಂತ ಶಿವನನ್ನು ಅವನಿಂದ ವರವನ್ನು ಪಡೆದುಕೊಳ್ಬೇಕು ಅಂದರೆ ಜಪವನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಹೀಗಾಗಿ ಭಗವಂತ ವಿಷ್ಣುವು ಸಹ ಏನು ಮಾಡ್ತಾರೆ ಒಂದು ಸಾವಿರ ಕಮಲದ ಹೂಗಳನ್ನು ತೆಗೆದುಕೊಂಡು ಬಂದು ಶಿವನ ಜಪವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ವರವನ್ನು ಪಡೆದುಕೊಳ್ಳೋದಕ್ಕೆ ಇದೇ ರೀತಿಯಾಗಿ ಜಪವನ್ನು ಮಾಡ್ತಾ ಇರಬೇಕಾದ್ರೆ ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷೆಯನ್ನು ಮಾಡುವಂತಹ ಉದ್ದೇಶದಿಂದ ಭಗವಂತ ಶಿವ ಆ ಒಂದು ಸಾವಿರ ಕಮಲದ ಹೂಗಳಲ್ಲಿ ಒಂದು ಹೂವನ್ನು ಮಾಯವನ್ನು ಮಾಡಿಬಿಡ್ತಾರೆ ವಿಷ್ಣುವು ಸಹ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪೂಜೆಯನ್ನು ಮಾಡ್ತಾ 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 ಇರ್ಬೇಕಾದ್ರೆ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಬರುತ್ತೆ ಇನ್ನು ಒಂದು ಹೂವು ಇಲ್ಲ ಏನು ಮಾಡಬೇಕು ಹಾಗೆ ಯೋಚನೆಯನ್ನು ಮಾಡ್ತಾರೆ ಅವರ ಮನಸ್ಸಿಗೆ ಒಂದು ಯೋಚನೆ ಬರುತ್ತೆ ಹೀಗೆ ಒಮ್ಮೆ ಲಕ್ಷ್ಮಿ ಒಂದು ಮಾತನ್ನು ಹೇಳಿರ್ತಾರೆ ವಿಷ್ಣುವಿಗೆ ನಿಮ್ಮ ಕಣ್ಣುಗಳು ಕಮಲದಂತಿದೆ ಅಂತ ಅಂದ್ಬಿಟ್ಟು ಇದನ್ನು ಯೋಚನೆ ಮಾಡಿದಂತಹ ಮಹಾವಿಷ್ಣುವು ತನ್ನ ಒಂದು ಕಣ್ಣನ್ನು ತೆಗೆದು ಶಿವನಿಗೆ ಅರ್ಪಣೆಯನ್ನು ಮಾಡಿಬಿಡ್ತಾರೆ ಭಗವಂತ ಶಿವ ಯಾವತ್ತೂ ಸಹ ಈ ರೀತಿಯಾಗಿ ಯೋಚನೆಯನ್ನು ಮಾಡಿರಲಿಲ್ಲ ವಿಷ್ಣು ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಸಂತೃಪ್ತರಾದಂತಹ ಭಗವಂತ ಶಿವ ಪ್ರತ್ಯಕ್ಷರಾಗಿ ವಿಷ್ಣುವಿಗೆ ಆ ಕಣ್ಣನ್ನು ಮತ್ತೆ ವಾಪಸ್ ಕೊಟ್ಟು ಹಾಗೇನೇನೆ ಸುದರ್ಶನ ಚಕ್ರವನ್ನು ಕೊಡ್ತಾರೆ ಮತ್ತೆ ನೆಕ್ಸ್ಟು ರಾಕ್ಷಸರ ಸಂಹಾರ ಆಗುತ್ತೆ ಇನ್ನೊಂದು ದಂತಕಥೆಯ ಪ್ರಕಾರವಾಗಿ ನೋಡೋದಾಯಿತು ಅಂತಂದರೆ ವಿಶ್ವಕರ್ಮರು ನಾವೇನು ದೇವತೆಗಳ ವಾಸ್ತುಶಿಲ್ಪಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಇವರು ಸೂರ್ಯನ ಕಿರಣ ಶಾಖ ಅಂತ ಏನು ಹೇಳ್ತೀವಿ ಈ ಶಾಖದಿಂದ ಸುದರ್ಶನ ಚಕ್ರವನ್ನು ತಯಾರಿಸಿದ್ರು ಅಂತ ಹೇಳಲಾಗುತ್ತೆ ವಿಶ್ವಕರ್ಮರ ಮಗಳು ಸಂಜನ ಸಂಜನಳನ್ನು ಸೂರ್ಯದೇವನಿಗೆ ಕೊಟ್ಟು ಮದುವೆಯನ್ನು ಮಾಡಿಕೊಡಲಾಗುತ್ತೆ ಆದರೆ ಸಂಜನಗಳಿಗೆ ಸೂರ್ಯನನ್ನು ನೋಡೋದಕ್ಕಾಗ್ತಾ ಇರೋದಿಲ್ಲ ಅವನ ಬಳಿ ಹೋಗೋದಕ್ಕಾಗ್ತಾ ಇರೋದಿಲ್ಲ ಯಕ್ಕಾಗಿ ಅಂದರೆ ಅವನ ಪ್ರಕಾಶತೆ ಅವನ ಶಾಖ ಸಂಜನ ಸಹ ಎಲ್ಲ ಕಷ್ಟಗಳನ್ನು ಬಂದು ತಂದೆಯ ಬಳಿ ಹೇಳ್ಕೊಳ್ತಾಳೆ ನನಗೆ ಸೂರ್ಯನ ಆಗ್ತಿಲ್ಲ ಅವ್ನು ಬಳಿ ಆಗ್ತಿಲ್ಲ ಅಂತ ವಿಶ್ವಕರ್ಮರು ಸಹ ತುಂಬ ಯೋಚನೆಯನ್ನು ಮಾಡ್ತಾರೆ ಇದಕ್ಕೇನಾದ್ರು ಒಂದು ಪರಿಹಾರನ ಹುಡುಕ್ಬೇಕು ಅಂದ್ಬಿಟ್ಟು ಸೂರ್ಯನ ಶಕ್ತಿಯನ್ನೇ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಸೂರ್ಯನ ಶಕ್ತಿಯನ್ನು ಹಿಡಿದು ತರ್ತಾರೆ ಆ ಸೂರ್ಯನ ಶಕ್ತಿಯನ್ನು ಹಿಡಿದು ತಂದಂತಹ ಶಕ್ತಿಯನ್ನು ಏನು ಮಾಡಬೇಕು ಏನಾದ್ರು ಮಾಡಬೇಕು ಎಲ್ಲರೂ ಬಿಡೋದಕ್ಕಾಗೋದಿಲ್ವಲ್ಲ ಆ ಶಕ್ತಿಯಿಂದ ಶಿವನ ಬಳಿ ಇರುವಂತಹ ತ್ರಿಶೂಲವನ್ನು ತಯಾರಿಸ್ತಾರೆ ಹಾಗೇನೇನೇ ಒಂದು ಪುಷ್ಪಕ ವಿಮಾನವನ್ನು ತಯಾರಿಸಿದ್ರೆ ಕೊನೆಯದಾಗಿ ಸುದರ್ಶನ ಚಕ್ರವನ್ನು ಸಹ ತಯಾರಿಸ್ತಾರೆ ನಾವು ದ್ವಾಪರ ಯುಗದ ಕಾಲಘಟ್ಟಕ್ಕೆ ಏನಾದರೂ ಬಂತು ಅಂತಂದರೆ ಕೃಷ್ಣನಿಗೆ ಸ್ವತಃ ಅಗ್ನಿದೇವನೇನೆ ಸುದರ್ಶನ ಚಕ್ರವನ್ನು ನೀಡಿದ ಅಂತ ನಂಬಿಕೆಯೂ ಸಹ ಇದೆ ಹಾಗೆಯೇ ನಾವು ದೇವಮಂಡಲ ದೇವತೆಗಳು ಅಂತ ಏನು ಹೇಳ್ತೀವಿ ಅವ್ರೂ ಸಹ ಸುದರ್ಶನ ಚಕ್ರ ಕೃಷ್ಣನಿಗೆ ನೀಡಿದ್ರು ಅಂತ ಸಹ ನಂಬಿಕೆಯಲ್ಲಿದೆ ಎಲ್ಲೆಲ್ಲಿ ಬಳಕೆಯನ್ನು ಮಾಡಿದ್ರು ಅನ್ನೋದೇನಾದ್ರು ನೋಡೋದಾಯಿತು ಅಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಪರ್ವತವನ್ನು ಕತ್ತರಿಸುವಂತಹ ಉದ್ದೇಶದಿಂದ ಸುದರ್ಶನ ಚಕ್ರವನ್ನು ಉಪಯೋಗಿಸಿದ್ರೆ ನಾವು ಸತಿ ಭಗವಂತ ಶಿವನ ಏನು ಸತಿಯ ದೇಹವನ್ನು ಛಿದ್ರ ಮಾಡೋದಕ್ಕೆ ಆ ದೇಹವನ್ನು ಛಿದ್ರವನ್ನು ಮಾಡೋದಕ್ಕೆ ಸುದರ್ಶನ ಚಕ್ರವನ್ನು ಉಪಯೋಗಿಸಲಾಗುತ್ತೆ ಗೋವರ್ಧನಗಿರಿಯನ್ನು ಎತ್ತೋದಕ್ಕೆ ಆ ಕೆಳಗಡೆ ಒಂದು ಬ್ಯಾಲೆನ್ಸ್ ಸಿಗೋದಕ್ಕೆ ಸುದರ್ಶನ ಚಕ್ರವನ್ನು ಉಪಯೋಗಿಸಿದ್ರೆ ಕುರುಕ್ಷೇತ್ರ ಯುದ್ಧದಲ್ಲೂ ಸಹ ಸುದರ್ಶನ ಚಕ್ರವನ್ನು ಉಪಯೋಗಿಸಲಾಗುತ್ತೆ ಈ ರೀತಿಯಾಗಿ ಭಗವಂತ ವಿಷ್ಣು ಅದೇ ರೀತಿಯಾಗಿ ಕೃಷ್ಣ ಇಬ್ಬರ ಕೈಯಲ್ಲೂ ಸಹ ನಾವು ಸುದರ್ಶನ ಚಕ್ರವನ್ನು ಕಾಣ್ಬೋದು ಸ್ನೇಹಿತರೆ ಇಷ್ಟು ಸಹ ಸುದರ್ಶನ ಚಕ್ರದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತುಂಬ ತುಂಬ ದೊಡ್ಡದಾಗಿ ಮಾಹಿತಿಗಳಿದೆ ಅವನ್ನೆಲ್ಲ ನಮ್ಮನ್ನು ತಿಳಿಸ್ಕೊಡೋದಕ್ಕೆ ತುಂಬ ತುಂಬ ಸಮಯ ಅನ್ನೋದು ಬೇಕಾಗುತ್ತೆ ಸ್ವಲ್ಪ ಸಮಯದಲ್ಲಿ ತುಂಬ ಸಿಂಪಲ್ಲಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರು